ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಹೇಳಿದಂತೆಯೇ ಮಾಡ್ತಾರೆ. ದೇವರು ನೆಬುಕದ್ನೆಚ್ಚರನಿಗೆ ಹೇಳ್ತಾರೆ, ನೀನು ಒಂದು ಮಾನವ ಮೃಗವಾಗಿ ಮಾರ್ಪಡುತ್ತಿ, ಕಾಡು ಮೃಗದ ಹಾಗೆ ನೀನು ಹುಲ್ಲು ತಿನ್ನುವಂತೆ ಮಾಡ್ತೇನೆ. ಆದರೆ ನಿನ್ನ ತಪ್ಪನ್ನು ತಿಳಿದುಕೊಂಡು ನಿನ್ನ ಪಾಪವನ್ನು ಬಿಟ್ಟು ಬಿಡುವುದಾದರೆ, ಈ ದಿನ ನೀನು ಹೊಂದಿಕೊಂಡಿರುವಂತಹ ಸ್ಥಿತಿಯನ್ನು, ಸ್ಥಾನವನ್ನು ನಿನಗೆ ಹಾಗೆಯೇ ಉಳಿಸುತ್ತೇನೆ, ನಿನ್ನಿಷ್ಟ ಏನ್ ಮಾಡ್ತೀಯೋ. ದಾನಿಯೇಲನ ಮೂಲಕ ದೇವರು ನೇರವಾಗಿ ನೆಬುಕದ್ನೆಚ್ಚರನ ಸಂಗಡ ಮಾತಾಡಿದರೆ ನೆಬುಕದ್ನೆಚ್ಚರನ್ನು ಲೆಕ್ಕಿಸಲಿಲ್ಲ. ಏನಂದೇ, ದೇವರು ನನ್ನನ್ನು ಶಿಕ್ಷಿಸ್ತಾರಾ? ಒಂದು ಮಾನವ ಮೃಗನಂತೆ ಹುಲ್ಲು ತಿನ್ನುತ್ತೇನಾ? ಈ ಸಿಂಹಾಸನ ತೊಲಗಿಸಿ ಬಿಡ್ತಾರಾ? ನಿಜವೋ? ನೋಡೋಣ ಬಿಡು. ಮೂರ್ಖನಂತೆ ಆಲೋಚಿಸುತ್ತಾನೆ. 365 ದಿನಗಳವರೆಗೂ ದೇವರು ಟೈಮ್ ಕೊಡ್ತಾರೆ, ಲೆಕ್ಕಿಸೋದಿಲ್ಲ. ದೇವರೇನ್ ಮಾಡಿದ್ರು? ನೆಬುಕದ್ನೆಚ್ಚರನಂಥವನನ್ನೇ ಸಿಂಹಾಸನದಿಂದ ತಳ್ಳಿ ಹಾಕಿದ್ರು. ಅಡವಿಯಲ್ಲಿ ಹುಲ್ಲು ತಿನ್ನುವ ಒಂದು ಮಾನವ ಮೃಗನಂತೆ ಮಾರ್ಪಡಿಸಿದ್ರು. ಆ ನಂತರ ನೆಬುಕದ್ನೆಚ್ಚರನು ತನ್ನ ತಪ್ಪು ತಿಳಿದುಕೊಳ್ಳುತ್ತಾನೆ, ದೇವರಿಗೆ ಕ್ಷಮಾಪಣೆ ಬೇಡಿಕೊಳ್ಳುತ್ತಾನೆ, ದೇವರ ಶಕ್ತಿ ಏನೆಂದು ಅರ್ಥ ಮಾಡಿಕೊಳ್ತಾನೆ, ಸಾಕ್ಷಿ ಕೊಡುತ್ತಾನೆ. ನನ್ನ ಪ್ರಶ್ನೆ, ಇಸ್ರಾಯೇಲ್ಯರ ಹಾಗೆ ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದಾಗಿಯೂ ಕೂಡ ಆತನ ಪ್ರೀತಿ ಲೆಕ್ಕಿಸದೆ ಶಿಕ್ಷಿಸಲ್ಪಡುವವರೆಗೂ ವೇಟ್ ಮಾಡಿ ಅಡಗಿ ಹೋಗ್ತೀರಾ? ಸಮಸ್ತವನ್ನು ಸುಟ್ಟು ಹಾಕಿಕೊಳ್ತೀರಾ? ಸ್ಮಶಾನವಾಗಿ ಮಾರ್ಪಡಿಸಿಕೊಳ್ತೀರಾ? ಸ್ಥಿತಿ ಗತಿ ಇಲ್ಲದೆ ಜೀವಿಸ್ತೀರಾ? ಇಲ್ಲವೇ ಈ ದಿನ ನಿಮ್ಮೊಂದಿಗೆ ದೇವರು ನೇರವಾಗಿ ಮಾತಾಡ್ತಿರುವಾಗ ನೀವೊಬ್ಬ ಸುಳ್ಳುಗಾರನೆಂದು, ನೀವೊಬ್ಬ ವೇಷವೆಂದು, ವ್ಯಭಿಚಾರಿಯೆಂದು, ಮೋಸಗಾರನೆಂದು, ಕಳ್ಳನೆಂದು, ಕನ್ನ ಹಾಕುವವರೆಂದು, ಕುಡಿಯುವವರೆಂದು, ತಿರುಗಾಡುವವರೆಂದು, ಮಾತು ತಪ್ಪುವವರೆಂದು, ದೇವರ ಮಾತು ಮರೆತು ಹೋದವರೆಂದು, ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದರೂ ಕೂಡ ಕಾಮದಿಂದ ನೀವು ತುಂಬಿಕೊಂಡಿದ್ದೀರೆಂದು, ಅನೇಕ ಜನರ ಜೀವಿತದಿಂದ ಆಟ ಆಡ್ತಿದ್ದೀರೆಂದು, ಇದೆಲ್ಲವನ್ನು ನೋಡಿದ ದೇವರು ಹೇಳ್ತಾರೆ, ನೀವು ವ್ಯಭಿಚಾರ ಮಾಡಿದನ್ನು ನಾನು ನೋಡಿದ್ದೇನೆ, ನೀವು ಪಾಪಿಷ್ಠ ಕೆಲಸ ಮಾಡುವುದನ್ನು ನಾನು ನೋಡ್ತಿದ್ದೇನೆ. ನನ್ನ ಮಾತು ಕೇಳ್ರಿ, ನನ್ನ ಮಾತು ಕೇಳ್ರಿ. ನಿಮ್ಮನ್ನು ಬದಲಾಯಿಸಬೇಕು, ಪರಿಶುದ್ಧಗೊಳಿಸಬೇಕು, ರಕ್ಷಿಸಬೇಕು ಎಂಬ ಆಸೆ ಇದ್ದರೂ ನಿಮಗೂ ನನಗೂ ಮಧ್ಯೆ ನೀವು ಮಾಡಿರುವ ಪಾಪ ಅಡ್ಡ ಬರ್ತಿವೆ. ಒಪ್ಪಿಕೊಳ್ಳಿರಿ, ಆ ಪಾಪ ಒಪ್ಪಿಕೊಳ್ಳಿರಿ. ಎಲ್ಲಿ ಚಾನ್ಸ್ ಇಲ್ಲ, ಅವಕಾಶ ಕೊಡ್ತಾ ಇಲ್ಲ. ಒಂದು ವೇಳೆ ದೇವರು ನಿಮ್ಮನ್ನು ಶಿಕ್ಷಿಸಿದರೆ ಸಹೋದರ ಸಹೋದರಿಯರೇ, ತಾಳುವ ಶಕ್ತಿ ನಿಮಗಿದೆಯಾ? ಭರಿಸುವ ಶಕ್ತಿ ನಿಮಗಿದೆಯಾ? ನಮ್ಮಲ್ಲಿ ಯಾರಾದರೂ ಇದ್ದೀರಾ ಇಸ್ರಾಯೇಲರ ಹಾಗೆ, ಎಫ್ರಾಯಿಮ್ಯರ ಹಾಗೆ, ದೇವರಿಂದ ದೂರವಾಗಿ ಪ್ರತಿ ನೀಚವಾದ ಪಾಪಿಷ್ಠ ಕೆಲಸ ಮಾಡುವಂಥವರು? ಈ ದಿನ ನೇರವಾಗಿ ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ದೇವರಿಂದ ದೂರವಾಗಿದ್ದೀರಾ? ಪಾಪದಲ್ಲಿ ಮುಳುಗಿ ಹೋಗಿದ್ದೀರಾ? ಪಶ್ಚಾತ್ತಾಪ ಪಟ್ಟರೆ ದೇವರು ನನ್ನನ್ನು ಕ್ಷಮಿಸುತ್ತಾರಾ ಎಂಬ ಪ್ರಶ್ನೆ ನಿಮ್ಮಲ್ಲಿದೆಯಾ? ಹಾಗಾದರೆ 14th ಚಾಪ್ಟರ್ ಇಡೀ ಬೈಬಲ್ನಲ್ಲಿಯೇ ದೇವರಿಂದ ದೂರವಾದಂಥವನು. ನೀವು ಒಮ್ಮೆ ಎಷ್ಟೇ ಪರಿಶುದ್ಧರಾಗಿ ಜೀವಿಸಿ ಸೇವೆಯಲ್ಲಿ ಪಾಲ್ಗೊಂಡ್ರೂ ಕೂಡ, ಹಾಡು ಹಾಡಿ ಪ್ರಸಂಗ ಮಾಡಿದ್ರೂ ಕೂಡ, ನೀವು ಯಾರಾಗಿದ್ರೂ ಸರಿ, ದೇವರಿಂದ ದೂರ ಆಗಿರುವುದಾದರೆ ದೇವರು ಮತ್ತೆ ನನ್ನನ್ನು ಸೇರಿಸಿಕೊಳ್ತಾರಾ? ಮತ್ತೆ ದಿವ್ಯ ದಾನಗಳನ್ನು ಕೊಟ್ಟು ನನ್ನನ್ನು ಉಪಯೋಗಿಸಿಕೊಳ್ತಾರಾ ಎಂಬ ಪ್ರಶ್ನೆ ನಿಮಗಿರುವುದಾದರೆ, ಇಡೀ ಬೈಬಲ್ನಲ್ಲಿಯೇ ಆ ಪ್ರಶ್ನೆಗೆ ಉತ್ತರ ನೇರವಾಗಿ ನಿಖರವಾಗಿ ದೊರಕುವ ಅಧ್ಯಾಯ ಯಾವುದಾದರೂ ಇರುವುದಾದರೆ ಹೋಶೆಯ 14th ಅಧ್ಯಾಯ ಆಗಿದೆ. ದೇವರು ನಿಮ್ಮನ್ನು ಕ್ಷಮಿಸಲು ಇಷ್ಟಪಡ್ತಿದ್ದಾರೆ. ಮಾತುಗಳನ್ನು ಸಿದ್ಧ ಮಾಡಿಕೊಂಡು ನನ್ನ ಸನ್ನಿಧಿಗೆ ಬನ್ನಿರಿ. ದೇವರೇ, ನಾವು ನಿನ್ನ ದೃಷ್ಟಿಯಲ್ಲಿ ಪಾಪ ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸಿರಿ ಎಂದು ಪಶ್ಚಾತ್ತಾಪ ಪಡಿರಿ. ನಾನು ನನ್ನ ಕೋಪವನ್ನು ಶಮನಪಡಿಸಿಕೊಳ್ಳುತ್ತೇನೆ. ನೀವು ಪಶ್ಚಾತ್ತಾಪ ಪಟ್ಟಿದ್ದನ್ನು ನೋಡಿ ನಿಮ್ಮ ಮೇಲೆ ತರಬೇಕೆಂದಿರುವ ಉಗ್ರ ಕೋಪದಿಂದ ನಿಮ್ಮನ್ನು ತಪ್ಪಿಸುತ್ತೇನೆ, ನಿಮ್ಮನ್ನು ಕ್ಷಮಿಸುತ್ತೇನೆ. ಮರದ ಜೊತೆ ಮಂಜು ಹೇಗಿರುತ್ತೋ ಹಾಗೆ ನಾನು ನಿಮ್ಮ ಜೊತೆಯಲ್ಲಿ ಇರುತ್ತೇನೆ. ಅಭಿವೃದ್ಧಿ ಆಗುವಂತೆ ಮಾಡ್ತೇನೆ, ವಿಸ್ತಾರಗೊಳ್ಳುವಂತೆ ಮಾಡ್ತೇನೆ, ಆಶೀರ್ವದಿಸುತ್ತೇನೆ ಎಂದು ಹೀಗೆ ದೇವರು ಕೊಡುವಂತಹ ಈ ಆಹ್ವಾನವನ್ನು ನಮ್ಮಲ್ಲಿ ಎಷ್ಟು ಜನ ಅಂಗೀಕರಿಸುವವರಾಗಿದ್ದೀರಿ? ಅಂಗೀಕರಿಸುವವರು ಇರುವುದಾದರೆ ನೀವಿದ್ದ ಸ್ಥಳದಲ್ಲಿಯೇ ಪ್ರಾರ್ಥಿಸ್ತೀರಾ? ಲೆಟ್ ಅಸ್ ಪ್ರೇ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಇಸ್ರಾಯೇಲರು ಎಷ್ಟೋ ಅಪನಂಬಿಗಸ್ತರಾಗಿದ್ರು, ಇಸ್ರಾಯೇಲರು ಎಷ್ಟೋ ಅಪವಿತ್ರರಾಗಿದ್ರು, ಅಷ್ಟೊಂದು ಅಪನಂಬಿಗಸ್ತರಾಗಿಯೂ ಅಪವಿತ್ರರಾಗಿಯೂ ಜೀವಿಸಿದರೂ ಕೂಡ ದೇವರೇ, ನೀನು ಮಾತ್ರ ಎಷ್ಟೋ ಅದ್ಭುತವಾದ ಪ್ರೀತಿಯನ್ನು ಅವರಿಗೆ ತೋರಿಸಿದ್ರಿ. ಆ ನಿಮ್ಮ ಪ್ರೀತಿಯನ್ನು ಕೂಡ ಅವರು ನಿರ್ಲಕ್ಷ್ಯ ಮಾಡಿ ತಮ್ಮ ಸ್ವಂತ ಕೈಯಾರೆ ಶಿಕ್ಷೆಯನ್ನು ಕೊಂಡು ತಂದುಕೊಂಡರು. ದೇವರೇ, ತಂದೆಯೇ, ನಾವು ಕೂಡ ಎಷ್ಟೋ ಸಾರಿ ನಿಮ್ಮ ಪ್ರೀತಿಯನ್ನು ನಿರ್ಲಕ್ಷ್ಯ ಮಾಡಿದ್ದೇವೆ, ನಿಮ್ಮ ಕ್ಷಮೆಯನ್ನು ನಾವು ಹಗುರವಾಗಿ ತೆಗೆದುಕೊಂಡೆವು. ಶಿಲುಬೆಯ ಮೇಲೆ ನೀವು ಸುರಿಸಿರುವ ರಕ್ತವನ್ನು ದೇವರೇ ನಾವು ಹಾಸ್ಯಕ್ಕೆ ಗುರಿಪಡಿಸಿದೆವು, ನಮ್ಮನ್ನು ಕ್ಷಮಿಸಿರಿ. ಯಾರ್ಯಾರು ಈ ದಿನ ಈ ಸಂದೇಶ ಕೇಳಿದ ನಂತರ ತಮ್ಮ ಜೀವಿತ ತಿದ್ದುಕೊಳ್ಳುತ್ತಿದ್ದಾರೋ,
ಅಂಥವರಲ್ಲಿರುವಂತಹ ಪ್ರತಿ ಅಪವಿತ್ರವಾದ ಕಾರ್ಯಕಲಾಪವನ್ನು ದೇವರೇ, ಈ ಸಮಯದಲ್ಲಿ ಯಾರ್ಯಾರು ಕಣ್ಣೀರಿನಿಂದ ಒಪ್ಪಿಕೊಂಡು ಬಿಟ್ಟು ಬಿಡ್ತಿದ್ದಾರೋ ಅಂಥವರೆಲ್ಲರನ್ನು ಕ್ಷಮಿಸಿರಿ ದೇವರೇ. ನೀವು ಮಾತು ಕೊಟ್ಟಿದ್ದೀರಲ್ಲವೇ, ನಾನು ಕ್ಷಮಿಸುತ್ತೇನೆಂದು, ಕನಿಕರಿಸುತ್ತೇನೆಂದು. ಮರದ ಜೊತೆ ಮಂಜು ಇದ್ದ ಹಾಗೆ ನಾನು ಅವರ ಜೊತೆಯಲ್ಲಿ ಇರುತ್ತೇನಂದಿದ್ದೀರಲ್ಲವೇ. ಫಲಿಸುವಂತೆ ಮಾಡುತ್ತೇನೆ, ವಿಸ್ತಾರಗೊಳ್ಳುವಂತೆ ಮಾಡ್ತೇನೆ, ವಿಶಾಲಗೊಳಿಸುತ್ತೇನೆ ಎಂದು ಹೇಳಿದ್ದೀರಲ್ಲವೇ ದೇವರೇ. ಯಾರ್ಯಾರು ಈ ದಿನ ಈ ವಾಕ್ಯ ಕೇಳಿ ನಿಮಗೆ ತಮ್ಮ ಜೀವಿತ ಅರ್ಪಿಸಿಕೊಟ್ಟು ಮತ್ತೆ ನಿಮ್ಮ ಕಡೆಗೆ ಹಿಂತಿರುಗಿ ಬರುತ್ತಿದ್ದಾರೋ ಅಂಥವರನ್ನು ಅಂಗೀಕರಿಸಿ, ಅವರನ್ನು ಪರಿಶುದ್ಧಗೊಳಿಸಿ, ಇನ್ನು ಮೇಲೆ ನಿಮ್ಮ ಮಕ್ಕಳಾಗಿ ಜೀವಿಸುವ ಕೃಪೆಯನ್ನು ಅನುಗ್ರಹಿಸಿ, ನಿಮ್ಮ ನಾಮ ಮಹಿಮೆ ಪಡಿಸಿಕೊಂಡು ನಿಮಗಾಗಿ ಸಾಕ್ಷಿಗಳನ್ನಾಗಿ ನಿಲ್ಲಿಸಿರಿ. ಈ ಸಮಯದಲ್ಲಿ ಯಾರ್ಯಾರು ದೇವರೇ ನಿಮ್ಮ ಬಳಿಯಿಂದ ಉತ್ತರವನ್ನು ಕೋರಿಕೊಳ್ಳುತ್ತಾ ಇದ್ದಾರೋ, ಹಾಗೆ ಕೋರಿಕೊಳ್ಳುವಂಥವರು ತಮ್ಮೊಳಗಿರುವ ಪ್ರತಿವಿಧವಾದ ಪಾಪವನ್ನು ಒಪ್ಪಿಕೊಳ್ಳಬೇಕು, ಬಿಟ್ಟು ಬಿಡಬೇಕು. ಫಲಿತವಾಗಿ ನಿಮ್ಮೊಂದಿಗೆ ಸರಿಯಾದ ಸಂಬಂಧ, ಸಮಾಧಾನ, ಸಹವಾಸ ಹೊಂದಿದವರಾಗಿ ನಿತ್ಯವೂ ನಿಮ್ಮ ಸನ್ನಿಧಿಯನ್ನು ಅನುಭವಿಸಬೇಕು, ಸಮೃದ್ಧಿಯನ್ನು ಹೊಂದಿಕೊಳ್ಳಬೇಕು, ಅಂತಹ ಕೃಪೆ ದಯಪಾಲಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.